ಹೌದಾ ಎಲ್ಲಿ ನಗರನಾ ಸಂತೆ ಮರಳಿನಾ ಕನ್ನಡ ಸೂಪರ್ ರೈಟ್ ನಾಯಿ ನಾಯಿನ ತೋಳ 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 ನಮಸ್ಕಾರ ಕೆ ಕೆ ಎಫ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೈಮ್ ಇವಾಗ ಎಕ್ಸಾಕ್ಟಾಗಿ ಎಷ್ಟಾಗಿದೆ ಅಂದರೆ 8:30 ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕೆ ಗುಡಿಗೆ ಹೋಗಿದ್ದು ಬರೋಣ ಅಂತ ಒಂದು ರೌಂಡು ಸೊ ಬನ್ನಿ ಲೇಟ್ ಮಾಡೋದು ಬೇಡ ಕೆ ಗುಡಿಗೆ ಹೋಗಿ ಬರೋಣ ಸೊ ಇಲ್ಲಿ ಟೀ ಕಾಫಿ ಒಂದು ರೌಂಡ್ ಮುಗಿಸ್ಕೊಂಡ್ವಿ ಮಾಮೂಲಿ ನಮ್ಮ ಫೇವ್ರೇಟ್ ಅಂಗಡಿನಲ್ಲಿ ಮುಗಿಸ್ಕೊಂಡು ಈಗ ಇದು ಆ್ಯಕ್ಚುಲಿ ಯಳಂದೂರ್ಗೆ ಹೋಗೋ ರೋಡು ಇದು ಬಿ ಆರ್ ಇಲ್ಸಿಂದ ನಾವು ಕೆ ಗುಡಿಗೆ ಹೋಗಬೇಕಾದ್ರೆ ಇದೊಂದು ಫಾರೆಸ್ಟ್ ಗೇಟ್ ಆ್ಯಕ್ಚುಲಿ ಇಲ್ಲಿ ಸಂಜೆ 5 ಗಂಟೆ ಮೇಲೆ ಅಲೋ ಮಾಡಲ್ಲ ಓಕೆ ಬಾರೆ ವಾ ಏನು ಮಸ್ತಾಗೈತೆ ಸೊ ನನ್ನ ಜೊತೆಗೆ ಆ್ಯಕ್ಚುಲಿ ಇನ್ನೊಬ್ರು ಬಾಬು ಅಣ್ಣನೂ ಇದ್ದಾರೆ ಸೊ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಸೊ ಬಾಬು ಅಣ್ಣನೂ ಜೊತೆಗಿದ್ದಾರೆ ಅಣ್ಣ ಏನಣ್ಣ ಇದು ಒಳ್ಳೆ ಹೆಸರು ಹೆಂಗೆ ರೋಡು ಬರೀ ನಾನು ಹೇಳಿದ್ನಲ್ಲ 3 ಮೀಟರ್ ರೋಡು ಹೆಂಗೆ ಅದ್ಭುತವಾಗೈತೆ ಗುರುವೆ ಮೇ ಬಿ ಸೈಟಿಂಗ್ಸ್ ಯಾವ್ದಾದ್ರು ಆದರೂ ಆಗ್ಬೋದು ನೋಡೋಣ ಅಣ್ಣ ಇಲ್ಲಿ ಆನೆಲದ್ದಿ ಆನೆ ಓಡಾಡುತ್ತೆ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಇಲ್ಲುವೆ ದೇವುಡ ಏನ್ ಮಜಾ ಅಣ್ಣ ಇಲ್ಲಿ ನೋಡಿ ಅಣ್ಣ ಇಲ್ಲಿ ಇಲ್ಲೊಂದು ಶೂಟ್ ಹೊಡಿರಿ ಅಣ್ಣ ಇಲ್ಲಿ 100% ಆಗುತ್ತೆ ಯಾವ್ದಾದ್ರು ಸಿಕ್ಕೇ ಸಿಗುತ್ತೆ 100% ಸಿಗುತ್ತೆ ನೋಡೋಣ ಲಕ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಏನೈತೆ ಹೆಂಗೈತೆ ಅಣ್ಣ ಸೊ ಇದು ಸೆಕೆಂಡ್ ವೇವ್ ಅಂದರೆ ಈ 2ನೇ ಲಾಕ್ಡೌನ್ ಆದಮೇಲೆ ಓಪನ್ ಆಗಿರೋ ಫಸ್ಟ್ ದಿನ ಈ ಎಕ್ಸಾಕ್ಟ್ ಕ್ಲೈಮೇಟ್ ಈ ಥರ ಇದೆ ಸೊ ಕೆ ಗುಡಿ ಬಿ ಆರ್ ಇಲ್ಸ್ ಟು ಕೆ ಗುಡಿ ರೋಡ್ ಏನಿದೆಯೋ ಅದ್ಭುತ ಮಾತ್ರ ಸುಮ್ಮನೆ ಹೇಳೋದಲ್ಲ ನಾನು ಇಷ್ಟು ಮಾರ್ನಿಂಗಲ್ಲಿ ಬೆಳೆ ಬೆಳಗ್ಗೆ ಬೇಗ ಬಂದಿರೋದು ಇದೇ ಫಸ್ಟು ಒಳ್ಳೆ ಮಜಾ ಕೊಡ್ತೈತೆ ಫ್ರೆಶ್ ಈಗ ಜಸ್ಟು 5 ನಿಮಿಷ ಆಗಿದೆ ಅಷ್ಟೇ 5 ನಿಮಿಷ ಈಗ ಜಸ್ಟ್ ಪಾಸ್ ಆಗೈತೆ ಸ್ವಲ್ಪ ಆ ಕಡೆ ಕಡೆ ಕಣ್ಣಾಯಿಸಿ ಬಬೋಣ ನೋಡಿ ಇಲ್ಲಿ ಫ್ರೆಶ್ಶು ಸಿಕ್ಕರೂ ಸಿಗುತ್ತೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಎಚ್ಚರಿಕೆಯಾಗಿ ಹೋಗೋಣ ಸಂಜೆ 5:30 ಮೇಲೆ ಯಾಕೆ ಅಲೋ ಮಾಡಲ್ಲ ಅಂತಂದರೆ ಇದೇ ಕಾರಣಕ್ಕೆ ನೀವು ಬರಬೇಕಾದ್ರೆ ನೋಡಿದ್ರಲ್ಲ ಎಷ್ಟೊಂದು ಆನೆ ಲದ್ದಿಗಳು ಅದು ಫ್ರೆಶ್ ಲದ್ದಿಗಳಿದ್ದಾವೆ ಅಂದರೆ ಅಬ್ಬಾ ಬಾ ಏನು ಮಜಾ ಇದೆ ಏನು ಮಜಾ ಇದೆ ಇಲ್ಲ ಆ್ಯಕ್ಚುಲಿ ಇದು ಏನು ಅಂತಂದರೆ ಆನೆ ಬರೋ ಪಾಯಿಂಟ್ ಅಣ್ಣ ಈ ಸ್ಪೇಸಲ್ಲಿ ಆನೆಗಳು ಬರುತ್ತೆ ಬಂದು ನಾರು ನೀರು ಗೀರು ಕುಡ್ಕೊಂಡು ಆರಾಮಾಗಿ ಹೋಗುತ್ತೆ ಅವೇ ಇದು ಹೇಳ್ತಾ ಐತೆ ಏನು ನೇಚರ್ ಅಲ್ಲ ಹಾಂ ಮುಂದೆ ಬನ್ನಿ ಅಣ್ಣ ಒಳ್ಳೆ ಸ್ಟ್ರೆಚ್ ಇದೆ ತೋರಿಸ್ತೀನಿ ಅಣ್ಣ ಇಲ್ಲಿ ನೋಡಿ ರೈಟ್ ನಾಯಿ ತೋಳ ಅಲ್ಲ ನರಿ ಜಸ್ಟ್ ಮಿಸ್ ಅಲ್ಲ ಇಲ್ಲ ಅಲ್ಲ ನಿಂತಿದೆಯಲ್ಲ ನಿಂತೈತೆ ನೋಡಿ ಕ್ಯಾಪ್ಚರ್ ಆಯ್ತಾಯ್ತಾ ಏ ಸೂಪರ್ ಅಣ್ಣ ಬರೇ 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 ಬಟ್ ನಿಲ್ಸಕ್ಕೆ ಭಯ ಅಷ್ಟೆ ಅಲ್ಲೇ ನೋಡಿ ನೋಡ್ದಂಗೆ ಇದೆ ಇನ್ನು ಸೊ ಓಕೆ ಒಂದು ನರಿ ಸೈಟ್ ಆಯ್ತು ಇವಾಗ ಹೊಂಗಿರಣಗಳು ಹೊಂತಾ ಇದೆ ಯಪ್ಪಾ ಮಾಸ್ಕು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಮತ್ತು ಈ ಸ್ಟ್ರೆಚ್ಚಲ್ಲಿ ಏನು ಮಜಾ ಅಂತಂದರೆ ನಿಮಗೆ ಪ್ರಾಣಿಗಳು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ ರೀ ಆದರೆ ಈ ಸ್ಟ್ರೆಚ್ಚಲ್ಲಿ ಮಾನ್ಸೂನಲ್ಲಿ ಹೋಗ್ತಾ ಇದ್ದರೆ ಒಂದು ಮಜಾ ಸಿಗುತ್ತಲ್ಲ ಬೇರೆ ಲೆವೆಲ್ಲು ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಇಷ್ಟೇ ಇಷ್ಟು ಚಿಕ್ಕ ರೋಡು ಆ ಕಡೆ ಈ ಕಡೆ ಫುಲ್ಲು ಗ್ರೀನು ಒಂಥರ
ದಟ್ಟವಾದ ಅರಣ್ಯದ ಮಧ್ಯೆ ಹೋಗ್ತಿರೋ ಫೀಲ್ ಇದೆಯಲ್ಲ ಅದನ್ನ ಬಿಡಿ ಹೇಳಕ್ ಪದನೇ ಇಲ್ಲ ಅದಕ್ಕೆ ಸುರುಳಿ ಸುರುಳಿ ಆಗಿರೋ ರೋಡ್ಗಳು ಆಹಾಹಾ ಮತ್ತೆ ಈ ಒಂದು ಬಿಆರ್ಟಿ ರಿಸರ್ವ್ ಫಾರೆಸ್ಟ್ ಏನಿದೆಯೋ ಈ ಕಾಡಿನ ಒಂದು ಮಹತ್ವ ಏನು ಅಂತಂದ್ರೆ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟಗಳನ್ನ ಎರಡನ್ನು ಸೇರಿಸುವಂತ ಒಂದು ಪ್ರದೇಶ ಇದು ಸೋ ಹಾಗಾಗಿ ಇಲ್ಲಿ ಯಥೇಚ್ಛವಾಗಿ ಔಷಧೀಯ ಗುಣಗಳು ಹೊಂದಿರತಕ್ಕಂತ ತುಂಬಾ ಗಿಡಮೂಲಿಕೆಗಳನ್ನ ಇಲ್ಲಿ ಕಾಣಬಹುದಂತೆ ನಾನು ಹೇಳಿದ್ರಲ್ಲ ಇದು ತುಂಬಾ ಜನ ಆಲ್ರೆಡಿ ಸರ್ಚ್ ಮಾಡಿರೋರು ರಿಸರ್ಚ್ ಮಾಡಿರೋರು ಆಲ್ರೆಡಿ ಇಲ್ಲಿ ಬಂದು ಹೋಗಿರೋರು ಹೇಳಿರೋ ವಿಷಯ ಇದು ಏನಿದೆ ಕೆಕೆಎಸ್ ಇದು ಲೊಕೇಶನ್ ಅಯ್ಯಪ್ಪ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾಣ ಫ್ರೆಶ್ ಆಗಿ ಆನೆ ಲದ್ದಿಗಳು ಕಾಣಿಸ್ತಾ ಇದೆ ಬಟ್ ಎಲ್ಲೂ ಆನೆಗಳೇ ಒಂದು ವಿಸಿಟ್ ಆಗಿಲ್ಲ ಮಾತ್ರ ಮಾರ್ನಿಂಗ್ ಲೊಕೇಶನ್ನು ಮಾರ್ನಿಂಗ್ ಟೈಮ್ ಫೀಲಿಂಗ್ ಇದೆಯಲ್ಲ ಅಪ್ಪ ನೀವು ಒಂದ್ಸಲ ಅನುಭವಿಸ್ಬೇಕು ಅದನ್ನು ಆದರೆ ಒಂದ್ಸಲ ಬಂದು ಹೋಗಿ ಹೆಂಗಿದ್ರು ಓಪನ್ ಇದೆ ಮತ್ತೆ ಆಮೇಲೆ ಥರ್ಡ್ ವೇವ್ ಏನಾದ್ರು ಶುರುವಾಯಿತು ಅಂತಂದರೆ ಮತ್ತೆ ಲಾಕ್ಡೌನ್ ಮಾಡಿಬಿಡ್ತಾರೆ ಸೊ ಆ ಗ್ಯಾಪಲ್ಲಿ ಒಂದು ಒಳ್ಳೆ ಪ್ಲೇಸ್ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ನಾನು ಎರಡು ತಿಂಗಳು ಆಗಿತ್ತು ಆ್ಯಕ್ಚುಲಿ ಎರಡು ತಿಂಗಳು ಹಿಂದೆ ಬಂದಿದ್ದಿದ್ದು ಸೊ ಈಗ ಅಂದರೆ ಲಾಕ್ಡೌನ್ ಎಲ್ಲ ಮುಗಿಸ್ಕೊಂಡ ಮೇಲೆ ಈಗ ಫಸ್ಟ್ ವಿಸಿಟ್ಟು ಸೊ ಹಂಗಾಗಿ ಫುಲ್ ದಿಲ್ ಖುಷ್ ಸೊ ಇದೊಂದು ಬ್ರಿಡ್ಜು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಐತೆ ಅಣ್ಣ ಓಕೆ ಅಲ್ಲೊಂದು ದೇವಸ್ಥಾನ ಇದೆ ಆ್ಯಕ್ಚುಲಿ ಆ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ನಡೆಯುತ್ತೆ ಆವಾಗ ಬೇಕಾದ್ರೆ ಅಲ್ಲಿಗೆ ಬರ್ಬೋದು ಬಟ್ ಅಂತಂದರೆ ಅದು ಲೋಕಲ್ ಅವ್ರಿಗೆ ಮಾತ್ರ ಅಲ್ವಾ ದೇವ್ರ ಪೂಜೆ ಅಲ್ಲ ಸೊ ಯಾರಾದರೂ ಕಾಂಟ್ಯಾಕ್ಟ್ ಇದ್ದು ಪರಿಚಯ ಇದ್ರೆ ಬೇಕಾದರೆ ಒಂದು ಪೂಜೆಗೆ ಜಾಯಿನ್ ಆಗಬಹುದು ಸೊ ಇನ್ನು ಇಲ್ಲಿಂದ ಇಲ್ಲೊಂದು ಸ್ಟ್ರೆಚ್ ಶುರು ಆಗುತ್ತೆ ನೀವು ಅಲ್ಲಿ ನೋಡಿದ್ದೆಲ್ಲ ದೊಡ್ಡ ಮರಗಳು ಬಟ್ ಇಲ್ಲಿ ಆ ಥರ ಅಲ್ಲ ಇಲ್ಲಿ ಗ್ರಾಸಸ್ ಜಾಸ್ತಿ ಇದೆ ಬಟ್ ಆದರೆ ಚಿಕ್ಕ ಮರಗಳು ಜಾಸ್ತಿ ಇಲ್ಲಿ ಮತ್ತು ಪ್ಲೇಸ್ ಕೂಡ ಒಂದು ಸ್ವಲ್ಪ ವಿಶಾಲವಾಗಿನೇ ಇರುತ್ತೆ ಕೇಗುಡಿ ಇನ್ನೇನಿಲ್ಲ ಬಂತು ಇನ್ನೊಂದು 5 ನಿಮಿಷ ಕೇಗುಡಿ ಒಂದು ಲೊಕೇಶನ್ನು ಚೆನ್ನಾಗಿದೆ ಆ್ಯಕ್ಚುಲಿ 7 ಗಂಟೆ ಅಷ್ಟೊತ್ತಿಗೆಲ್ಲ ಬಂದಿದ್ರು ಮಾತ್ರ ಒಳ್ಳೆ ಸೈಟಿಂಗ್ ಸಿಕ್ತಿತ್ತು ಬಟ್ ಈಗಲೂ ಏನು ತೊಂದರೆ ಏನಿಲ್ಲ ಒಳ್ಳೆ ಏನು ಎನ್ವೈರನ್ಮೆಂಟು ಆ ಪ್ರಕೃತಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸೊ ಯಾವುದೇ ರೀತಿ ಟೆನ್ಷನ್ ಬೇಡ ನೋಡಿ ಕೆಕೆಎಫ್ ಇದು ಹೆಂಗಿದೆ ಫುಲ್ಲು ತೇಗದ ಮರಗಳೆಲ್ಲ ತೇಗದ ಮರಗಳೇ ತೇಗ ಇದೊಂದು ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಳಗಡೆ ಒಂದು ಹಾಡಿ ಇದೆ ಸೊ ಅಲ್ಲಿಗೆ ಯಾರಿಗೂ ನಮಗೆ ಪರ್ಮಿಷನ್ ಇಲ್ಲ ಅಂದರೆ ಅವ್ರಿಗೆ ಮಾತ್ರ ಅಲ್ಲಿ ಲೋಕಲೈಟ್ಸಿಗೆ ಮಾತ್ರ ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ನಾವುಗಳು ಹೋಗ್ಬೇಕು ಅಂತಂದರೆ ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತೊಗೊಂಡು ಅದಾದಮೇಲೆ ಹೋಗ್ಬೇಕು ಸೊ ಹಂಗಂಗೆ ನಾವು ಗಾಡಿ ತಿಂದಿದ್ದೀವಿ ಲೊಕೇಶನ್ ಇದೆ ಅಂಥೇಳಿ ಹಂಗೆ ನುಗ್ಗಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹೋಗೋದ ಬೇಡ ವೆಯ್ಟ್ ಮಾಡಿದ್ರೆ ಬೆಸ್ಟು ಅನಿಸುತ್ತೆ ಒಳ್ಳೆ ಸೈಟಿಂಗ್ ಆಯಿತು ಎಂತ ಹೋಗೋಣ ನಡಿ ಏ ಬೇಡ ಅಣ್ಣ ನೀನು ಸ್ಟಾರ್ಟ್ ಮಾಡು ಪಕ್ಕದಲ್ಲಿ ಯಾವುದೂ ಇಲ್ಲ ಮೂವ್ ಆಗೋಣ ಇನ್ನು ಅಣ್ಣ ಕಾರ್ ಮುಂದೆ ಹೋಗಲಿ
ಹೌದಾ? ಅದೇ 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 ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಷ್ಟೇ. ಅಲ್ಲಿ ಅಷ್ಟೇ, ಅದು ಸುಮ್ಮನೆ ಟರ್ನ್ ನೋಡಿದ್ರೆ ಸಾಕು. ಕಾಣಿಸ್ತಿದ್ಯಾ ನಿಮಗೆ? ಝೂಮ್ ಓಕೆ ಇಲ್ಲ ಬೇಡ ಬೇಡ. ಓಕೆ ಓಕೆ ಅಣ್ಣ, ಏನು ಮಾಡೋಣ? ಕ್ಯಾಂಪಾನೇನಾ? ಓಕೆ ಅದೇ ಹೇಳಿದ್ದು ರೆಡಿ ಗುರು. ಸೊ ಕ್ಯಾಂಪಾನೇನೋ ಗಾರ್ಡನೇನೋ ಯಾರಿಗೆ ಗೊತ್ತು. ಅರೆ ಅರೆ, ಕ್ಯಾಂಪಾನೇ ಅಣ್ಣ, ಸೂಪರ್ 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 ಸೂಪರ್. ಒಳ್ಳೆ ಮಜಾ ಸೈಟ್, ಬರ್ಬೇಕಾದ್ರೂ ಸಿಗುತ್ತೆ ನಮ್ಗೆ ಅಣ್ಣ ಅದು. ಹುಷಾರು ಈ ಕಡೆ ಬನ್ನಿ. ಹೌದಾ? ಎಲ್ಲಿ, ನಗರನ? ಸಂತೆ ಮರಳಿನ? ಸೂಪರ್ ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬನ್ನಿ ಬನ್ನಿ, ಅಲ್ಲಿ ಸಿಗೋಣ ಬನ್ನಿ. ಸೊ ನಮ್ಮ ಕೆ ಕೆ ಎಫ್ ಫ್ಯಾಮಿಲಿ ರೆಕಗ್ನೈಸ್ ಮಾಡ್ತಾರಲ್ಲ, ಸೊ ಅದೇ ಖುಷಿ, ಫುಲ್ ದಿಲ್ ಖುಷಿ ಆಗ್ಬಿಡುತ್ತೆ. ಸೊ ಕೆ ಗುಡಿಗೆ ರೀಚ್ ಆದ್ವಿ ಈಗ ಜಸ್ಟ್. ಹಾಂ ಅಣ್ಣ, ಇದೇ ಕೆ ಗುಡಿ, ದ ಲ್ಯಾಂಡ್ ಆಫ್ ಪೀಸ್. ಹೆಂಗಿದೆ? ಇದು ನಮ್ಮ ಕೆಗುಡಿಯ ಅದ್ಭುತವಾದ ದೃಶ್ಯ. ಈಗ ಕ್ಲೈಮೇಟ್ ಅಂತೂ ಭರ್ಜರಿ ಇರೋದ್ರಿಂದ ಸಖತ್ತಾಗೈತೆ. ಮಜಾ ಇದೆ ಲೊಕೇಶನ್ ಅಲ್ಲ. ಇದೇ ಅಣ್ಣ ಲೊಕೇಶನ್ ಕೆಗುಡಿ. ಇಲ್ಲಿಗೂ ಆನೆಗಳು ಬರ್ತಾವಾ? ಇದೆ ಆನೆ ಕ್ಯಾಂಪ್, ಇದೇನೆ ಆನೆ ಕ್ಯಾಂಪ್. ಹಾಂ, ಆನೆನೇ ಇಲ್ಲಿ ಬರುತ್ತೆ. ಇಲ್ಲಿ ಆನೆಗಳು ಟ್ರೈನಿಂಗ್ ಎಲ್ಲ ಕೊಡ್ತಾರೆ? ಹ್ಞೂ, ಸಾಕ್ತಾರೆ. ಸೇಮ್. ಹಾಂ, ಡಿಟೋ. ಒಂದು ನಿಮಿಷ ಬ್ರೋ. ನಮಸ್ಕಾರ. ಎಲ್ಲಿ, ಸಂತೆ ಮರಳಿನಾ? ಓಕೆ, ಹೊಡೀರಿ. ಖುಷಿ ಆಯಿತು, ರೆಕಗ್ನೈಸ್ ಮಾಡಿದ್ರಲ್ಲ, ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ಯಾವ್ದ್ರ ಯೂಟ್ಯೂಬಲ್ಲಿ ನೋಡಿದ್ರಾ? ಯೂಟ್ಯೂಬಲ್ಲಾ? ಓಕೆ. ಹ್ಞೂ, ಈಗ ಅಂದರೆ ಎಲ್ಲಿ, ಸಂತೆ ಮರಳಿಂದನೇ ಬಂದ್ರಾ? ಓಕೆ ಓಕೆ ಬ್ರೋ, ಸಿಗೋಣ. ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ಹ್ಞೂ, ಬಾಯ್ ಬ್ರೋ. ಓ, ಅದು ವಿಡಿಯೋ ಮಾಡಿದ್ರ? ಇನ್ನೂ ನೀರು ತುಂಬುತ್ತೆ. ಸೊ ಫುಲ್ಲು ಇಲ್ಲಿ ನೀರು ತುಂಬಿದಾಗ ಆ ಲೊಕೇಶನಲ್ಲೆಲ್ಲ ಜಿಂಕೆ ಎಲ್ಲ ಬಂದು ಆರಾಮಾಗಿ ಇಲ್ಲಿ ಮೇಯ್ತಾ ಇರುತ್ತೆ. ಸೊ ಆಮೇಲೆ ಅದು ಖ್ಯಾತ ದೇವರಾಯ ಗುಡಿ, ಸೊ ಅದಕ್ಕೆ ಕೆಗುಡಿ ಅಂಥೇಳಿ ಕರೆಯುತ್ತೆ ಇದನ್ನು. ಅಲ್ಲಿ ಖ್ಯಾತ ದೇವರೈತೆ, ಸೊ ಕೆಗುಡಿ. ಈ ಕೆರೆ ಏನಿದೆಯೋ ಇದೆ ಪಾಯಿಂಟ್ ಆಫ್ ಅಟ್ರಾಕ್ಷನ್ನು. ಟೈಮ್ ಬೆಳಗ್ಗೆ 9:30. ಈಗ ಕೆಗುಡಿ ಎಲ್ಲ ನೋಡ್ಕೊಂಡ್ವಿ. ಸೊ ಈಗ ಏನು ಅಂತಂದರೆ ಡೈರೆಕ್ಟಾಗಿ ಮತ್ತೆ ಬಿ ಆರ್ ಎಸ್ಗೆ ಹೋಗ್ತೀವಿ. ಸೊ ಅಲ್ಲೇನೋ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಿಕೊಂಡು ಆರಾಮಾಗಿ ಹೊರಟು ಬಿಡೋದು ಅಷ್ಟೇ ಇವಾಗ ಕೆಲಸ. ಪಾಪ, ದುಃಖದಲ್ಲಿರೋ ಥರ ಇದೆ ಪಾಪ, ಏನೂ ಮಾಡಲ್ಲ. ಅಣ್ಣ ನಿಲ್ಸೋದು ಬೇಡ. ಹಾಂ, ಬೇಡ, ನಿಲ್ಲಿಸ್ಬಾರ್ದು. ಫಾರೆಸ್ಟ್ ಆಫೀಸ್ ರೂಲ್ಸ್ ಇದೆಯಲ್ಲ, ನಿಲ್ಸಂಗಿಲ್ಲ ಅಂತ. ಸೊ ಹಂಗಾಗಿ ಎಲ್ಲೂ ನಿಲ್ಸ್ಕೊಳ್ಳೋಂಥದ್ದು ರಮೆಯೇ ಇಲ್ಲ. ಹೇಳಬೇಕು ಅಂದರೆ ಡ್ರೈವ್ ಸ್ಲೋಲಿ, ನಿಧಾನವಾಗಿ ಹೋಗಿ. ಇದು ಅನಿಮಲ್ ಕ್ರಾಸಿಂಗ್ ಅಂತ ಹೇಳ್ತಾ ಐತೆ, ನಮ್ಮ ಬಿ ಆರ್ ಟಿ ರಿಸರ್ವ್ ಫಾರೆಸ್ಟ್ ಅವ್ರ ಕಡೆಯಿಂದ ಹಾಕಿರೋದು. ಸ್ಪೀಡಾಗಿ ಹೋಗೋಕ್ಕೂ ಆಗಲ್ಲ, ಸಡನ್ನಾಗಿ ಏನಾದರೂ ಪ್ರಾಣಿಗಳು ಬಂತು ಅಂತಂದರೆ ಭಾರಿ ರಿಸ್ಕ್ ಆಗ್ಬಿಡುತ್ತೆ. ಹೋಯ್ತಾ? ಇಲ್ಲ, ಅರ್ಸಿಲ್ಲ ನಾನು, ಕಾಲ್ ಮೇಲ್ ತಗೊಂಡೆ ಹೋಯ್ತು. ನೋಡ್ಲಿಲ್ಲ, ನೋಡ್ಲಿಲ್ವಾ? ನನಗೆ ಅದು ಮಾಮೂಲಿ, ಅದು ನನಗೊಂದು ಹಾವು ಸಿಗ್ಲೇಬೇಕು ಎಲ್ಲೋದ್ರೂ, ಗೊತ್ತಿಲ್ಲ ಯಾವುದು ಅಂತ. ಪಾಸ್ ಆಯ್ತು, ಹಿಂಗೆ ಮೇಲೆ ಎತ್ಕೊಂಡ್ಬಿಟ್ಟೆ. ಪಟ್ಮಂಗ್ಲ ಅನ್ಸುತ್ತೆ, ಅದೇನೋ ಗೊತ್ತಿಲ್ಲ ನನಗಂತೂ. ಎಲ್ಲೋದ್ರೂ ಹಾವು 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 ಅಂತ ಕಂಪಲ್ಸರಿ ಸಿಗಲೇಬೇಕು ನನಗೆ. ನಾನು ಯಾವ ಟ್ರಿಪ್ಗೆ ಹೋಗಲಿ ನನಗೊಂದು ಹಾವು ಕಾಣಿಸ್ಲೇಬೇಕು.
ನಂದು ಎಲ್ಲ ವಿಡಿಯೋಗಳು ಬೇಕಾದ್ರೆ ನೋಡಿ. ಅದು ಏನೋ ಏನೋ ನಿಜ ಶುಭ ಸೂಚನೆ ಅನ್ಕೊಂತೀನಿ. ಆಕ್ಚುಲಿ ಹಾವು ಕಾಣಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ಹಾವು ನೋಡಲಿಲ್ಲ ಅಂದ್ರೇ ಏನೋ ಅಂತಾರ. ಬಟ್ ಏನು ಭಯ ಅಂತಂದರೆ ಅದ್ರ ಮೇಲೆ ಹತ್ತಿಸ್ಬಿಡ್ತೀನಿ ಅಂತ ಒಂದೇ ಭಯ ನನಗೆ. ಸೊ ಈ ಕೇಗುಡಿ ವ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈಗಲೇ ಆಲ್ರೆಡಿ ಜಾಸ್ತಿ ಟೈಮ್ ಆಗಿರೋದ್ರಿಂದ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊಳೋಣ. ಅದೇವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಕೆ ಕೆ ಎಫ್. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಹಾಕ್ತಾ ಇರ್ತೀನಿ. ಓಕೆನಾ, ಬಾಯ್.